संजना मत्तु रागिनिया नशे नंटु बयल आगिदे अंत ब्रेकिंग न्यूज बरता है। आ मूरु पार्टी नटी संजना मत्तु नटी रागिनी ड्रग्स नंटु बयल के बरता माहिति पोलीस नटी संजना मत्तु रागिनी नडुविन विचार अंद्रे पार्टी पाल्गोंडिद्रु एनु यत्ता पब्लिक टीवी स्टार नटियर ड्रग्स जालद ಮಾಹಿತಿಯನ್ನ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಹೋಗ್ತೀವಿ। ಸಂಜನಾ ರಾಗಿಣಿ ನಶೆ ನಂಟು ಈಗ ಬಯಲಾಗ್ತಾ ಇದೆ। ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ ಮಾಹಿತಿಯನ್ನ। ಆ ಮೂರು ಪಾರ್ಟಿಗಳಲ್ಲಿ ಸಂಜನಾ ರಾಗಿಣಿಯ ಡ್ರಗ್ಸ್ ನಂಟು ಗೊತ್ತಾಗ್ತಾ ಇದೆ। ಪೊಲೀಸರಿಗೆ ಸಿಕ್ಕಿದೆ ಸಂಜನಾ ಮತ್ತು ರಾಗಿಣಿಯ ಡ್ರಗ್ಸ್ ಪಾರ್ಟಿಯ ಡೀಟೇಲ್ಸ್ ಪೊಲೀಸರಿಗೆ ಸಿಕ್ಕಿದೆ। ಪೊಲೀಸರಿಗೆ ಈ ವಿಚಾರ ಗೊತ್ತಾಗಿದೆ। ಸ್ಟಾರ್ ನಟಿಯರ ಡ್ರಗ್ಸ್ ಜಾಲದ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ। ಸಂಜನಾ ಮತ್ತು ರಾಗಿಣಿಯ ನಶೆ ನಂಟು ಬಯಲಾಗಿರುವಂತಹ ವಿಚಾರ ಇದು। ಮೂರು ಪಾರ್ಟಿಗಳಲ್ಲಿ ಸಂಜನಾ ಮತ್ತು ರಾಗಿಣಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ। ಆ ಮೂರು ಪಾರ್ಟಿಗಳಲ್ಲಿ ಡ್ರಗ್ಸ್ ನ ನಂಟು ಏನು ಅಂತಕಂತದ್ದು ಗೊತ್ತಾಗ್ತಾ ಇದೆ। ಪೊಲೀಸರಿಗೆ ಈ ವಿಚಾರವಾಗಿ ಸಿಕ್ಕಿದೆ ಸಾಕಷ್ಟು ಮಾಹಿತಿ। ಮೂರು ಪಾರ್ಟಿ ಮೂರು ಬೇರೆ ಬೇರೆ ಜಾಗದಲ್ಲಿ ನಡೆದಿರತಕ್ಕಂತ ಪಾರ್ಟಿಗಳು ಇದರಲ್ಲಿ ಸಂಜನಾ ಮತ್ತು ರಾಗಿಣಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ। ಈ ಮಾಹಿತಿ ಈಗ ಪೊಲೀಸರ ಗಮನಕ್ಕೆ ಬಂದಿದೆ। ಪೊಲೀಸರು ಈ ವಿಚಾರವಾಗಿ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ। ಮಂಗಳೂರು ತುಮಕೂರು ಮತ್ತು ಯಲಹಂಕದಲ್ಲಿ ನಡೆದಿತ್ತು ಡ್ರಗ್ಸ್ ಪಾರ್ಟಿ। ಮಂಗಳೂರು ತುಮಕೂರು ಮತ್ತು ಯಲಹಂಕದಲ್ಲಿ ಮೂರು ಡ್ರಗ್ಸ್ ಪಾರ್ಟಿಗಳಲ್ಲಿ ಸಂಜನಾ ಮತ್ತು ರಾಗಿಣಿ ಹಾಜರ್ ಆಗಿದ್ದರು ಅಂತಕಂತದ್ದು ಗೊತ್ತಾಗ್ತಾ ಇದೆ। ಮೂರು ಕಡೆ ಗಾಂಜಾ ಮತ್ತು ಡ್ರಗ್ಸ್ ನಶೆಯಲ್ಲಿ ಕುಣಿದು ತೂರಾಡಿದ್ರು ಈ ನಟಿಮಣಿಯರು ಡ್ರಗ್ಸ್ ತಗೊಂಡಿದ್ರು ಅಂತ ಗೊತ್ತಾಗ್ತಾ ಇದೆ। ಎಲ್ಲೆಲ್ಲಿ ನಡೆದಿತ್ತು? ಮಂಗಳೂರು ತುಮಕೂರು ಮತ್ತು ಯಲಹಂಕದಲ್ಲಿ ಈ ಪಾರ್ಟಿಗಳು ನಡೆದಿತ್ತು। ಮೂರು ಡ್ರಗ್ಸ್ ಪಾರ್ಟಿಗಳಲ್ಲಿ ಸಂಜನಾ ಮತ್ತು ರಾಗಿಣಿ ಇಬ್ಬರೂ ಕೂಡ ಹಾಜರಾಗಿದ್ದರು। ಬರೀ ಹಾಜರಾಗಿದ್ದು ಮಾತ್ರವಲ್ಲ, ಮೂರು ಕಡೆ ಗಾಂಜಾ ಮತ್ತು ಡ್ರಗ್ಸ್ ನ ನಶೆಯಲ್ಲಿ ಕುಣಿದು ತೂರಾಡಿದ್ದಂತಹ ನಟಿಮಣಿಯರು ಇವರಿಬ್ಬರು ಕೂಡ ಇಲ್ಲಿ ಒಂದೊಂದಾಗಿ ಲಿಂಕ್ ನೋಡಿ ಹೆಂಗ್ ಸಿಗ್ತಾ ಇದೆ ಅಂತ। ಕೇವಲ ಬೆಂಗಳೂರು ಮಾತ್ರ ಇವರ ಆಡಂಬಲವಾಗಿರಲಿಲ್ಲ, ಮಂಗಳೂರು ತುಮಕೂರು ಬೆಂಗಳೂರು ಹೊರವಲಯ ಯಲಹಂಕ ಎಲ್ಲಾ ಕಡೆಯಲ್ಲೂ ಕೂಡ ಇವರು ಪಾರ್ಟಿಯನ್ನ ಮಾಡಿದ್ದಾರೆ। ಆ ಪಾರ್ಟಿಯಲ್ಲಿ ಕುಣಿದು ತೂರಾಡಿದ್ದಾರೆ। ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಮೂರನೇ ಬ್ರೇಕಿಂಗ್ ನ್ಯೂಸ್ ಏನು ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ ನಾವೀಗ। ಲಾಕ್ಡೌನ್ ಸಡಿಲಿಕೆ ಬೆನ್ನಲ್ಲೇ ನಡೆದಿತ್ತಂತೆ ಭರ್ಜರಿ ಡ್ರಗ್ಸ್ ಪಾರ್ಟಿ। ಓಕೆ, ಎಲ್ಲಿ ನಡೆದಿತ್ತು, ಯಾವಾಗ ನಡೆದಿತ್ತು ನೋಡಿ, ಯಲಹಂಕ ಸಮೀಪದಲ್ಲಿ ಡ್ರಗ್ಸ್ ಮೋಜು ಮಸ್ತಿ ಲಾಕ್ಡೌನ್ ಸಡಿಲವಾದ ಬಳಿಕ ನಡೆದಿತ್ತು। ತುಮಕೂರಿನಲ್ಲಿ ನಡೆದಿತ್ತು ಎರಡನೇ ಡ್ರಗ್ಸ್ ಪಾರ್ಟಿ, ಅದು ಕೂಡ ಲಾಕ್ಡೌನ್ ಸಡಿಲವಾದ ಬಳಿಕ ಅಂತಕ್ಕಂಥ ಮಾಹಿತಿ ಇದೆ। ಇದರ ಜೊತೆಗೆ ಕೊನೆಯ ಡ್ರಗ್ಸ್ ಪಾರ್ಟಿ ನಡೆದದ್ದು ಮಂಗಳೂರಿನಲ್ಲಿ, ಮೂರು ಕಡೆ ಇಬ್ಬರೂ ನಟಿಯರು ಅಟೆಂಡ್ ಮಾಡಿದ್ದಾರೆ। ಮೂರು ಕಡೆ ಪಾರ್ಟಿಗಳಲ್ಲಿ ಸಂಜನಾ ರಾಗಿಣಿ ಮಾದಕ ಮಿತ್ರಕೂಟವೇ ಭಾಗಿಯಾಗಿತ್ತು। ಇವರ ಮಾದಕ ಮಿತ್ರಕೂಟ ಇದೆಯಲ್ಲ, ಯಾರ್ಯಾರು ಹೆಸರುಗಳನ್ನ ಹೇಳಿದಾರಲ್ಲ, ಇವರೆಲ್ಲರೂ ಕೂಡ ಇದ್ರು। ಲಾಕ್ಡೌನ್ ಸಡಿಲಿಕೆ ಇದು ಯಾವುದೋ ಐದಾರು ವರ್ಷದ ಹಿಂದಿನ ಕೇಸ್ ಅಲ್ಲ, ಈ ವರ್ಷ 2020ರಲ್ಲೇ ನಡೆದಿರ್ತಕ್ಕಂಥದ್ದು, ಅದರಲ್ಲೂ ಲಾಕ್ಡೌನ್ ಮುಗಿದ ಬಳಿಕ। ಮೊದಲನೇದು ಯಲಹಂಕದಲ್ಲಿ ನಡೆಯುತ್ತೆ, ನಂತರ ತುಮಕೂರಿನಲ್ಲಿ ನಡೆಯುತ್ತೆ, ಮೂರನೆಯ ಪಾರ್ಟಿ ಮಂಗಳೂರಿನಲ್ಲಿ ನಡೆಯುತ್ತೆ। ಮಂಗಳೂರಿನ ಪಾರ್ಟಿಯಲ್ಲಿ ಕೂಡ ಇವರ ಡ್ರಗ್ಸ್ ಸಮೂಹ ಏನಿದೆ ಎಲ್ಲವೂ ಕೂಡ ಆ ಮಿತ್ರ ಕೂಟವೇ ಭಾಗಿಯಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ। ಹಾಗಾದ್ರೆ ಆ ಪಾರ್ಟಿಯಲ್ಲಿ ಕೇವಲ ರಾಗಿಣಿ ಮತ್ತು ಸಂಜನಾ ಮಾತ್ರ ಭಾಗಿಯಾಗಿದ್ರ ಅಥವಾ ಬೇರೆ ಬೇರೆಯವರು ಯಾರಾದರೂ ಇದ್ರ? ಮಂಗಳೂರು ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇದ್ದಾಗ ತಗ್ಲಾಕೊಂಡಿದ್ರು ಡ್ರಗ್ ಪೆಡ್ಲರ್ ಶಿವಪ್ರಕಾಶ್। ಓಕೆ, ಶಿವಪ್ರಕಾಶ್ ಯಾರು ಅಂತ ನಿಮಗೆ ಜ್ಞಾಪಕ ಆಗಿರಬಹುದು, ರಾಗಿಣಿ ಅವರ ಮಾಜಿ ಆಪ್ತ, ಡ್ರಗ್ ಮಾಫಿಯಾದ ನಂಬರ್ ಒನ್ ಆರೋಪಿ A1 ಆತ। ಆತ ತಗ್ಲಾಕೊಂಡಿದ್ದ, ಮಂಗಳೂರು ಕ್ರೈಮ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಶಿವಪ್ರಕಾಶ್ ತಗ್ಲಾಕೊಂಡಿದ್ದ ಡ್ರಗ್ಸ್ ಪಾರ್ಟಿಯನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಆತನೇ ದೊಡ್ಡ ಡ್ರಗ್ ಪೆಡ್ಲರ್ ಅಂತಕ್ಕಂಥದ್ದು, ಹಾಗಾಗಿನೇ ಆತನನ್ನು ಆರೋಪಿ ನಂಬರ್ ಒಂದು ಅಂತ ಹೇಳ್ತಾ ಇದ್ದಾರೆ। ಡ್ರಗ್ ಮಾಫಿಯಾದ ನಂಬರ್ ಒನ್ ಆರೋಪಿ ಆಗಿರ್ತಕ್ಕಂಥ ಶಿವಪ್ರಕಾಶ್ ಮಂಗಳೂರು ಕ್ರೈಮ್ ಪೊಲೀಸರ ಕೈಗೆ ತಗ್ಲಾಕೋತಾನೆ ಪಾರ್ಟಿ ಮುಗಿಸ್ಕೊಂಡು ಬರಬೇಕಾದ್ರೆ। ಆದರೆ ಅಚ್ಚರಿಯ ರೀತಿಯಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ। ಮಂಗಳೂರು ಪಾರ್ಟಿಯನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾಗ ಶಿವಪ್ರಕಾಶ್ ಡ್ರಗ್ ಪೆಡ್ಲರ್ ತಗ್ಲಾಕೊಂಡಿದ್ದ, ಅಚ್ಚರಿಯ ರೀತಿಯಲ್ಲಿ ಆತ ಅಲ್ಲಿಂದ ಕಣ್ಮರೆಯಾಗಿದ್ದ ಡ್ರಗ್ ಮಾಫಿಯಾದ ನಂಬರ್ ಒನ್ ಆರೋಪಿ, ಆ FIR ನಲ್ಲಿ A1 ಆಗಿರ್ತಕ್ಕಂಥ ವ್ಯಕ್ತಿ ಶಿವಪ್ರಕಾಶ್ ರಾಗಿಣಿ ಅವರ ಒಂದು ಕಾಲದ ಗೆಳೆಯ ಈತ, ಈತನೇ ತಗ್ಲಾಕೊಂಡಿದ್ದು। ಆ ಪಾರ್ಟಿಯಲ್ಲಿ ರಾಗಿಣಿ ಮತ್ತು ಸಂಜನಾ ಇಬ್ಬರೂ ಕೂಡ ಭಾಗಿಯಾಗಿದ್ದರು।
ಓಕೆ, ಅದಾದ ನಂತರ ಏನಾಯ್ತು? ಹಾಗಾದ್ರೆ ಈಗ ಕೇಸ್ಗಳೆಲ್ಲ ಹೊರಗೆ ಬರ್ತಾ ಇದೆಯಾ? ಅವತ್ತು ತಗಲಾಕೊಂಡಂತಹ ಶಿವಪ್ರಕಾಶ್ ಹೇಗೆ ಎಸ್ಕೇಪ್ ಆದ್ರು? ಮೂರು ಡ್ರಗ್ಸ್ ಪಾರ್ಟಿಗಳಿಗೂ ಕೂಡ ರಾಜಕಾರಣಿಯ ಮಕ್ಕಳು ಮತ್ತು ಉದ್ಯಮಿಯ ಮಕ್ಕಳ ನಂಟಿದೆ ಅಂತ ಈಗ ಗೊತ್ತಾಗಿದೆ ಪೊಲೀಸರಿಗೆ. ಸಂಜನಾ ರಾಗಿಣಿ ಜೊತೆ ಡ್ರಗ್ಸ್ ಮತ್ತಿನಲ್ಲಿ ವಿಐಪಿ ಮಕ್ಕಳು ತೂರಾಡಿದ್ರು. ಇದಕ್ಕೆಲ್ಲ ಎವಿಡೆನ್ಸ್ಗಳು ಸಿಕ್ಕಿದೆ. ಅದಕ್ಕೆ ಹೇಳಿದ್ದು, ನಾವು ಅಂದುಕೊಂಡದಕ್ಕಿಂತ ಫಾಸ್ಟ್ ಆಗಿ ಸಿಸಿಬಿ ಅವರು ಮೂವ್ ಆಗ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಎಲ್ಲ ಆಂಗಲ್ಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನು ನಾವು ಇವಾಗ ನಿಮಗೆ ಹೇಳ್ತಾ ಇದ್ದೀವಿ. ಸಂಜನಾ ರಾಗಿಣಿ ಜೊತೆ ಡ್ರಗ್ಸ್ ಮತ್ತಿನಲ್ಲಿ ಕೆಲವು ವಿಐಪಿ ಮಕ್ಕಳು ತೂರಾಡಿದ್ರು. ವಿಐಪಿ ಮಕ್ಕಳು ಅಂತಂದರೆ ಅದು ರಾಜಕಾರಣಿಯಾಗಿರ್ಬೋದು, ಕೈಗಾರಿಕೋದ್ಯಮಿಗಳಾಗಿರ್ಬೋದು, ಅವರ ಮಕ್ಕಳು ಕೂಡ ಇದ್ದರು ಅಂತಕ್ಕಂಥದ್ದು ಇವಾಗ ಗೊತ್ತಾಗ್ತಾ ಇದೆ. ಮೂರು ಡ್ರಗ್ಸ್ ಪಾರ್ಟಿಗಳಲ್ಲೂ ಕೂಡ ಇವೆಲ್ಲವೂ ಕೂಡ ನಡೆದಿತ್ತು. ಮೂರು ಡ್ರಗ್ಸ್ ಪಾರ್ಟಿ ನಡೆದಿದ್ದು ಯಲಹಂಕ, ತುಮಕೂರು ಮತ್ತು ಮಂಗಳೂರಿನಲ್ಲಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ರವರಿಂದ. ಸುಕೇಶ್, ಲಾಕ್ಡೌನ್ನಲ್ಲಿ ಸಡಿಲಿಕೆ ಮಾಡಿದ ಬಳಿಕ ನಡೆದಂತಹ ಮೂರು ಪಾರ್ಟಿಗಳು, ಈ ಮೂರು ಪಾರ್ಟಿಗಳ ವಿವರ ಮತ್ತು ಮಾಹಿತಿ ಏನ್ ಸಿಕ್ಕಿದೆ? ಅರವಿಂದ್, ಮೂರು ಪಾರ್ಟಿಗಳಲ್ಲಿ ಒಟ್ಟೊಟ್ಟಿಗೆ ಭಾಗಿಯಾಗಿದ್ರ ಅಥವಾ ಪ್ರತ್ಯೇಕವಾಗಿ ಭಾಗಿಯಾಗಿದ್ರ ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದರೆ ಈ ಮೂರು ಪಾರ್ಟಿಗಳಿಗೂ ಮತ್ತು ಸ್ಯಾಂಡಲ್ವುಡ್ನ ಡ್ರಗ್ಸ್ ಮಾಫಿಯಾ ಮತ್ತು ಈಗ ಕೇಳಿ ಬರ್ತಾ ಇರುವಂತಹ ಪೆಡ್ಲರ್ಗಳ ಹೆಸರು ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇದ್ದಂತಿದೆ ಅನ್ನುವಂತಹ ಮಾಹಿತಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಆ ಮೂರು ಪಾರ್ಟಿಗಳ ಬಗ್ಗೆಯೂ ಕೂಡ ಸಿಸಿಬಿ ಅವರು ಈಗ ತನಿಖೆಯನ್ನು ಮಾಡುವಂಥದ್ದು. ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ರಾಗಿಣಿ ಇರ್ಬೋದು ಅಥವಾ ಮೇನ್ ಕಿಂಗ್ ಪಿನ್ ಶಿವಕುಮಾರ್ ಇರ್ಬೋದು ಅಥವಾ ಸಂಜನಾ ಇರ್ಬೋದು, ಇವರ ಬಳಿಯಲ್ಲೂ ಕೂಡ ಮಾಹಿತಿಯನ್ನು ಹೊರತೆಗೆಯುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಕಳೆದ ಒಂದೂವರೆ ತಿಂಗಳಲ್ಲಿ ಮೂರು ಪಾರ್ಟಿಗಳು ನಡೀತವೆ ಮತ್ತು A1 ಆಗಿರುವಂತಹ ಅವರು ಮಂಗಳೂರಿನಿಂದ ಪಾರ್ಟಿಯನ್ನು ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ಮಂಗಳೂರು ಕ್ರೈಂ ಬ್ರಾಂಚ್ ಪೊಲೀಸರ ಕೈಗೆ ಸಿಕ್ಕಾಕಿಕೊಂಡಿದ್ದರು ಅನ್ನುವಂಥದ್ದು, ಹೇಗೆ ಅಲ್ಲಿಂದ ಪಾರಾಗಿ ಬಂದ ಅನ್ನುವಂಥದ್ದು ಆರೋಪಿ ಅನ್ನುವಂಥದ್ದು ಕೂಡ ಈಗ ತನಿಖೆಯಿಂದ ಸಾಬೀತಾಗಬೇಕಾಗುತ್ತೆ. ಹಾಗಾಗಿ ಲಾಕ್ಡೌನ್ ಸಡಿಲಿಕೆಯ ಬೆನ್ನಲ್ಲೇ ಈಗಿನ ಡ್ರಗ್ ಘಾಟ್ನಲ್ಲಿ ಅಥವಾ ಈಗಿನ ಗಾಂಜಾ ಘಾಟ್ನಲ್ಲಿ ಕೇಳಿಬರ್ತಿರುವಂತಹ ಹೆಸರುಗಳು ವಿವಿಐಪಿಗಳ ಮಕ್ಕಳಿರುವಂಥದ್ದು ಇರುವಂಥದ್ದು, ಜೊತೆಗೆ ಈ ನಟ್ಟಿಮಣಿಯರಿಬ್ಬರು ಕೂಡ ಆ ಒಂದು ಪಾರ್ಟಿಗೆ ಲಿಂಕ್ ಅಲ್ಲಿದ್ರು, ಟಚ್ ಅಲ್ಲಿದ್ರು, ಕೆಲವರು ಭಾಗವಹಿಸಿದ್ರು ಅನ್ನುವಂತಹ ಮಾಹಿತಿಗಳು ಈಗ ಸಿಕ್ಕಿರೋದ್ರಿಂದ ಆ ಮಾಹಿತಿಯನ್ನ ಆಧರಿಸಿಯೇ ತನಿಖೆಯನ್ನು ಕೂಡ ಸಿಸಿಬಿ ಅವರು ಮುಂದುವರಿಸಬೇಕಾಗುತ್ತೆ. ಮತ್ತು ಆ ತನಿಖೆ ಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ಪಾರ್ಟಿಯಲ್ಲಿ ಭಾಗವಹಿಸಿದ್ರು, ಅಲ್ಲಿ ಭಾಗವಹಿಸಿದಂತ ವಿವಿಐಪಿಗಳ ಮಕ್ಕಳೇನು ಮತ್ತು ಈ ಆರೋಪಿಗಳು A1 A2 A3 A4 ಎಲ್ಲರಿದ್ದಾರೆ, ಇವರು ಎಲ್ಲೆಲ್ಲಿ ತಮ್ಮ ಪ್ರಭಾವವನ್ನು ಬಳಸಿದ್ರು, ಯಾರ್ಯಾರಿಗೆ ಸಪ್ಲೈಗಳನ್ನ ಮಾಡಿದ್ರು, ಇವೆಲ್ಲವನ್ನು ಕೂಡ ತನಿಖೆಯಿಂದ ಹೊರಹಾಕಬೇಕಾಗುತ್ತೆ. ಅರವಿಂದ್, ಓಕೆ, ಇವಾಗ ಆ ವಿಚಾರ ಒಂದೊಂದಾಗಿ ಇವಾಗ ಹೊರಗೆ ಬರ್ತಾ ಇದೆಯಲ್ಲ. ಶಿವಪ್ರಕಾಶ್ A1 ಆಗಿದ್ದ ಆರೋಪಿ ಅವತ್ತು ಮಂಗಳೂರಲ್ಲಿ ತಗಲಾಕೊಂಡಿದ್ದು, ಆತ ಎಸ್ಕೇಪ್ ಆಗಿದ್ದು ಇಲ್ಲಿ ತನಕ ಯಾರ ಗಮನಕ್ಕೂ ಬರಲೇ ಇಲ್ವಾ? ಹಾಗಾದ್ರೆ ಖಂಡಿತ ಅದನ್ನೇ ಈಗ ಸೂಕ್ಷ್ಮವಾಗಿ ತನಿಖೆ ಆಳಾಗಲವನ್ನು ನೋಡಬೇಕಾಗಿರುವಂಥದ್ದು. ಅಲ್ಲಿನ ಕ್ರೈಮ್ ಬ್ರಾಂಚ್ ಪೊಲೀಸರ ಕೈಗೆ ಹೇಗೆ ಸಿಕ್ಕಾಕೊಂಡಿದ್ರು, ಯಾವ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ರು ಮತ್ತು ಅವರು ಅಲ್ಲಿಂದ ಪೊಲೀಸರಿಂದ ಬಚಾವಾಗಿ ಬರಲಿಕ್ಕೆ ಯಾರು ಸಹಾಯವನ್ನ ಮಾಡಿದ್ರು ಅಥವಾ ಅಲ್ಲಿ ತಗಲಾಕೊಂಡಿದಂತ ಸಂದರ್ಭದಲ್ಲಿ ಶಿವಪ್ರಕಾಶ್ನ ಗಾಂಜಾ ಘಾಟು ಅಥವಾ ಡ್ರಗ್ಸ್ ಏಟು ಯಾವುದು ಕೂಡ ಪೊಲೀಸರ ಗಮನಕ್ಕೆ ಬರದ ರೀತಿಯಲ್ಲಿ ಅವರು ಎಸ್ಕೇಪ್ ಆದ್ರ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾದ ಪ್ರಶ್ನೆಯಾಗಿ ಕಾಡುತ್ತೆ. ಮತ್ತು ಆ ಮೂರು ಪಾರ್ಟಿಗಳ ಒಂದುಕೊಂದಿರುವಂತಹ ಲಿಂಕ್ ಏನು ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಹಾಗಾಗಿ ಇವೆಲ್ಲ ಆಯಾಮಗಳಲ್ಲೂ ಕೂಡ ಸಿಸಿಬಿ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗುತ್ತೆ. ಆದರೆ ಈ ಮಹತ್ವದ ಸುಳಿವನ್ನ ಆಧರಿಸಿ ನಡೆಯುವಂತಹ ತನಿಖೆಯ ಸಂದರ್ಭದಲ್ಲಿ ರಾಗಿಣಿ ಸತ್ಯ ಒಪ್ಪಿಕೊಳ್ತಾರ, ಸಂಜನಾ ಸತ್ಯವನ್ನು ಒಪ್ಪಿಕೊಳ್ತಾರ, ಶಿವಕುಮಾರ್ ಸತ್ಯವನ್ನು ಒಪ್ಪಿಕೊಳ್ತಾರ, ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾರ್ಟಿಯನ್ನ ಆಯೋಜನೆ ಮಾಡಿದಂತವರು ಯಾರು ಅನ್ನುವಂತ ಮತ್ತಷ್ಟು ಹೊಸ ಹೊಸ ಹೆಸರುಗಳು ಸೇರ್ಪಡೆ ಆಗ್ತಾ ಹೋಗ್ತಾವ, ಅದರಲ್ಲಿ ಏನಾದರೂ ವಿವಿಐಪಿಗಳ ಮಕ್ಕಳ ಹೆಸರು ಬರುತ್ತಾ, ಬೆಂಗಳೂರು ಪಾರ್ಟಿ ಇರ್ಬೋದು, ಮಂಗಳೂರಿನ ಪಾರ್ಟಿ ಇರ್ಬೋದು, ಅಥವಾ ತುಮಕೂರು ಸಮೀಪ ನಡೆದಂತ ಪಾರ್ಟಿ ಇರ್ಬೋದು, ಮೂರು ಕಡೆಗಳಲ್ಲೂ ಕೂಡ ಹೊಸದಾಗಿ ಯಾವ್ಯಾವ ಹೆಸರುಗಳು ಅದು ರಾಜಕೀಯಕ್ಕೆ ನಂಟಾಗುತ್ತಾ, ಸ್ಯಾಂಡಲ್ವುಡ್ಗೆ ನಂಟನ್ನ ಬೆಸೆದುಕೊಳ್ಳುತ್ತಾ, ಅಥವಾ ಬೇರೆ ಬೇರೆ ವಿವಿಐಪಿಗಳ ಮಕ್ಕಳ ಹೆಸರನ್ನ ತಗಲಾಕುವಂತೆ ಮಾಡುತ್ತಾ, ಈ ಕುತೂಹಲ ಇರೋದ್ರಿಂದ ತನಿಖೆಯಲ್ಲಿ ಪ್ರಮುಖವಾಗಿ ಈ ಪಾರ್ಟಿಯ ವಿಚಾರವೂ ಕೂಡ ಪ್ರಮುಖವಾಗಿ ತನಿಖೆ ಆಗಬೇಕಾಗುತ್ತೆ. ಆ ತನಿಖೆಯಲ್ಲಿ ಹೊರಬರುವಂತಹ ಹೆಸರುಗಳು ಇಡೀ ಪ್ರಕರಣದಲ್ಲಿ ಮತ್ತಷ್ಟು ಹೊಸ ಹೊಸ ತಿರುವುಗಳನ್ನ ಕೊಡ್ತಾ ಹೋಗುವಂತ ಸಾಧ್ಯತೆ ಇದೆ. ಈ ಮೂರು ಪಾರ್ಟಿಗಳೇ ನಡೆದಿತ್ತು, ಈ ಮೂರು ಪಾರ್ಟಿಗಳಲ್ಲಿ ರಾಗಿಣಿ ಅವರು ಇದ್ರು, ಸಂಜನಾ ಅವರು ಇದ್ರು ಅನ್ನೋದಾದ್ರೆ ಈಗಾಗಲೇ ಬಂಧಿತರಾಗಿರ್ತಕ್ಕಂಥ ರಾಗಿಣಿ ಅವರಿಂದ ಇದ್ರ ಬಗ್ಗೆ ಏನು ಮಾಹಿತಿ ಕಲೆ ಹಾಕಿಲ್ವಾ ಪೊಲೀಸರು? ಖಂಡಿತ ಅರವಿಂದ್, ಈ ಮೂರು ಪಾರ್ಟಿಗಳಲ್ಲಿ ಇಬ್ಬರು ಸಕ್ರಿಯವಾಗಿ ಭಾಗವಹಿಸಿದ್ರ ಅಥವಾ ಒಂದೊಂದು ಪಾರ್ಟಿಗೆ ಒಬ್ಬೊಬ್ರು ಹೋಗಿದ್ರ ಅಥವಾ ಈಗ ಪೊಲೀಸರು ಗುರುತಿಸಿರುವಂತಹ ಪೆಡ್ಲರ್ಗಳೇನಿದ್ದಾರೆ
ಅವರೆಲ್ಲರೂ ನೆಟ್ವರ್ಕ್ ನಲ್ಲಿ ಈ ಪಾರ್ಟಿ ನಡೆದಿತ್ತಾ ಅವರ ಲಿಂಕ್ ಇದೆಯಾ ಅವರು ಅಲ್ಲಿಗೆ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡಿದ್ರಾ ಅನ್ನುವಂತದ್ದು ಅಂದ್ರೆ ಕೇವಲ ಒಂದೇ ಆಯಾಮದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಹೇಳುವಂತ ಪರಿಸ್ಥಿತಿ ಅನಿವಾರ್ಯತೆ ಅಥವಾ ಪ್ರಶ್ನೆ ರಾಗಿಣಿ ಅವರಿಗೆ ಉದ್ಭವಿಸದೆಯೂ ಇರಬಹುದು ಅಥವಾ ತನಿಖೆ ವೇಳೆಯಲ್ಲಿ ಅವರು ಕೂಡ ಒಂದಷ್ಟು ಹಿಂಟ್ ಅನ್ನು ಕೊಟ್ಟಿರುವಂತ ಸಾಧ್ಯತೆ ಕೂಡ ಇದೆ ಆದರೆ ಲಾಕ್ ಡೌನ್ ಸಡಿಲಿಕ್ಕೆ ನಂತರದಲ್ಲಿ ಮೂರು ಹಂತದ ಬೇರೆ ಬೇರೆ ಪಾರ್ಟಿಗಳು ನಡೆದಿದೆ ಅನ್ನುವಂತ ಸುಳಿವು ಪೊಲೀಸರಿಗೆ ಸಿಕ್ಕಿದೆ ಅದನ್ನ ಹೇಳ್ತಾರುವಂತದ್ದು ಇಡೀ ಜಾಲವನ್ನ ಬೇಧಿಸಿದಷ್ಟು ಇಡೀ ಜಾಲದ ಕುರಿತ ತನಿಖೆಯನ್ನು ಮಾಡಿದಷ್ಟು ಮತ್ತಷ್ಟು ಹೊಸ ಹೊಸ ವಿಚಾರಗಳು ಪೊಲೀಸರ ಕಿವಿಗೆ ಬೀಳ್ತಾ ಇದೆ ತನಿಖೆಗೆ ಪೂರಕವಾಗಿ ಒಂದಷ್ಟು ಅಂಶಗಳು ಅವರಿಗೆ ಸಿಕ್ತಾ ಹೋಗ್ತಾ ಇದೆ ಇವೆಲ್ಲವನ್ನ ಬೇಧಿಸಿ ನಿಷ್ಪಕ್ಷಪಾತವಾದ ತನಿಖೆಯನ್ನ ಪೊಲೀಸರು ಮಾಡಿದ ನಂತರದಲ್ಲಿ ಎಲ್ಲಾ ಲಿಂಕ್ಗಳು ಪೆಡ್ಲರ್ಗಳು ಇರಬಹುದು ಅಥವಾ ಈ ಒಂದು ಜಾಲದ ಹಿನ್ನೆಲೆ ಇರಬಹುದು ಎಲ್ಲದರ ಹಂತ ಹಂತವಾದ ಮಾಹಿತಿಗಳು ಸಿಕ್ತಾ ಹೋಗುವಂತ ಸಾಧ್ಯತೆ ಇದೆ ಆದರೆ ಅದಕ್ಕೆ ಪೂರಕ ಆಗುವಂತ ರೀತಿಯಲ್ಲಿ ಮೂರು ಪಾರ್ಟಿಗಳು ನಡೆದಿದ್ದವು ಅನ್ನುವಂತಹ ಸದ್ಯದ ಮಾಹಿತಿ ಈಗ ಪೊಲೀಸರ ಕಿವಿಗೆ ಸೇರಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅರವಿಂದ್.